ನಮಸ್ತೆ ಬ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಟ್ರಯಾಂಗಲ್ ಶೇಪ್ ಬಟನ್ ಇದೆ ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ ಟೈಮು ಎಲ್ಲದು ತಮಗೆ ಲಭ್ಯ ಅವಶ್ಯಕತೆ ಇದ್ದಲ್ಲಿ ಬಳಕೆ ಮಾಡ್ಕೋಬಹುದು ಇವತ್ತಿನ ವಿಷಯ ಗುಣಚಿಕಿತ್ಸೆಯಲ್ಲಿ ಒಂದಾಗಿರುವಂತಹ ಸ್ನಿಗ್ಧ ಗುಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ದೇನೆ ನೋಡಿ ನಾವು ಯಾವುದೇ ಮೆಡಿಸಿನ್ಸನ್ನು ಕೊಡೋದಾಗಲಿ ಯಾವುದೇ ತೈಲಗಳನ್ನು ಪ್ರಯೋಗ ಮಾಡೋದಾಗ್ಲಿ ಯಾವುದೇ ರೀತಿಯ ಆಹಾರಗಳನ್ನು ಕೊಡೋದಾಗಲಿ ಅದರ ಗುಣವನ್ನು ನೋಡಿ ನಾವು ಪ್ರಯೋಗ ಮಾಡಬೇಕು ಕೇವಲ ನಾನು ಹೇಳಿಬಿಟ್ಟೆ ತುಳಸಿ ತಿನ್ನಿ ಅಂತ ತಕ್ಷಣ ತಿಂದುಬಿಡೋದಲ್ಲ ಅದರ ಗುಣ ಏನಂತ ತಿಳ್ಕೊಂಡು ತಿನ್ನಬೇಕು ಹೌದಲ್ಲ ಮ ಎಲ್ಲ ನೀವು ಫ್ರೆಂಡ್ಶಿಪ್ ಮಾಡೋದಾದ್ರೆ ಹೆಂಗೆ ಮಾಡ್ತೀರಿ ಕಂಡು ಕಂಡರಿಗೆ ದಾರದಾರಿ ದಾರಿಯಲ್ಲಿ ಎಲ್ಲರಿಗೂ ಫ್ರೆಂಡ್ಶಿಪ್ ಮಾಡ್ಕೊತೀರಾ ಇಲ್ವಲ್ಲ ಅವ್ರ ಗುಣ ಎಂತ ಅದು ಅಂತ ನೀವು ಫಸ್ಟ್ ನೋಡ್ತೀರಾ ಹೌದಲ್ಲ ಯಾವುದೇ ರೀತಿ ಸಂಬಂಧಗಳಲ್ಲಿ ನೀವು ಗುಣವನ್ನು ಪ್ರಯಾರಿಟಿ ಕೊಟ್ಟು ನೋಡಿ ಅದ್ರ ಪ್ರಕಾರ ನೀವು ಮಾಡ್ಕೋಬೇಕೋ ಅವ್ರ ಫ್ರೆಂಡ್ಶಿಪ್ ಮಾಡ್ಕೋಬೇಕೋ ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ತೀರಿ ಅದೇ ರೀತಿ ನೀವು ಬಾಹ್ಯ ಚಟುವಟಿಕೆಗಳಲ್ಲೇ ನೀವು ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಪೆನ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೂಡ ಅದ್ರ ಗುಣ ಏನಿದೆ ಅದರ ಪ್ರಾಪರ್ಟೀಸ್ ಏನಿದೆ ಮೊಬೈಲ್ ತಗೋಬೇಕಾದ್ರೆ ಎಷ್ಟು ಸರ್ಚ್ ಮಾಡ್ತೀರಿ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಎಷ್ಟು ಸರ್ಚ್ ಮಾಡ್ತೀರಿ ಅಥವಾ ಇನ್ನೇನೋ ಒಂದು ಕಾರ್ ತಗೋಬೇಕಾದ್ರೆ ಯಾವುದ್ರ ಗುಣ ಏನು ಅಂತ ಮಾಡ್ತೀರಾ ಇಲ್ಲ ಮೇಲೆ ಹೊರಗೇ ಅಷ್ಟು ರಿಸರ್ಚ್ ಮಾಡಬೇಕಾದ್ರೆ ನೀವು ಒಳಗಡೆ ದೇಹದ ಒಳಗಡೆ ಹಾಕುವಂತಹ ಔಷಧಿಗಳನ್ನು ಆಹಾರಗಳನ್ನು ಅಥವಾ ಪಾನೀಯಗಳನ್ನು ಪೇಯಗಳನ್ನು ಕುಡಿಬೇಕಾದ್ರೆ ತಿನ್ನಬೇಕಾದ್ರೆ ಅದರ ಗುಣಧರ್ಮಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದು ಒಂದು ಆಯುರ್ವೇದದ ಒಂದು ಬ್ರ್ಯಾಂಚ್ ಗುಣಚಿಕಿತ್ಸೆ ಅದರಲ್ಲಿ ಇವತ್ತು ನಾನು ಹೇಳಿಕೊಟ್ಟಿರೋದು ಸ್ನಿಗ್ಧ ಗುಣದ ಲಕ್ಷಣಗಳು ಸ್ನಿಗ್ಧ ಗುಣ ದೇಹಕ್ಕೆ ಯಾವೆಲ್ಲ ಕಾಯಿಲೆಗಳಿಂದ ದೂರ ಮಾಡ್ತದೆ ಸ್ನಿಗ್ಧ ಗುಣವನ್ನು ತಗೊಳ್ಳೋದ್ರಿಂದ ಆಹಾರದ ರೂಪದಲ್ಲಿ ನಮ್ಮ ದೇಹಕ್ಕೆ ಯಾವೆಲ್ಲ ಶಕ್ತಿಗಳು ಬರ್ತವೆ ಯಾವೆಲ್ಲ ಕಾಯಿಲೆಗಳು ಬರುವುದನ್ನು ತಡೆಗಟ್ಟಬಹುದು ಅನ್ನೋ ವಿಚಾರವಾಗಿ ಫಸ್ಟ್ ಆಫ್ ಆಲ್ ಸ್ನಿಗ್ಧ ಗುಣ ಅಂದರೆ ಏನು ಸ್ನಿಗ್ಧ ಗುಣ ಅಂದರೆ ಚಿಕ್ಕನಾಪನ್ ಅಂತ ಹೇಳ್ತಾರೆ ಹಟ್ ಅಂದರೆ ಸ್ಟಿಕ್ಕಿ ಸ್ಟಿಕ್ಕಿ ನೇಚರ್ ಅಂಟಂಟು ದ್ರಾವಣ ಆಯಿಲಿನೆಸ್ ಗೊತ್ತಾಯ್ತಾ ಸ್ನಿಗ್ಧ ಗುಣ ದೇಹಕ್ಕೆ ಏನು ಕೊಡ್ತದೆ ಗೊತ್ತಾ ಸ್ಮೂತ್ ಸ್ಕಿನ್ ಬೇಕಾ ಸ್ಮೂತ್ ಸ್ಕಿನ್ ನಮ್ಮ ಅಕ್ಕ ತಂಗಿಯರಿಗೆ ಸಾಫ್ಟ್ ಸ್ಕಿನ್ ಕೆಲವರು ಇರ್ತದೆ ನೋಡಿದರೆ ಚೆಂದ ಕಾಣ್ತದೆ ಗ್ಲೇಸಿಂಗ್ ಸ್ಕಿನ್ ಹೊಳಪಾದಂತಹ ಸ್ಕಿನ್ ಒಂಥರ ಮಾರ್ವಲಿ ಲುಕ್ ಆ ಥರದ ಒಂದು ಸ್ಕಿನ್ನಿಗೆ ಹೊಳಪು ಶೈನಿಂಗು ಪ್ರಭೆ ಇದೆಲ್ಲ ಬೇಕು ಅಂತಂದರೆ ನಿಮ್ಮ ಆಹಾರದಲ್ಲಿ ಸ್ನಿಗ್ಧ ಗುಣ ಇರುವಂತಹ ಆಹಾರವನ್ನು ಅಥವಾ ಔಷಧಿಗಳಲ್ಲಿ ಸ್ನಿಗ್ಧ ಗುಣ ಇರುವಂತಹ ಔಷಧಿಗಳನ್ನು ಬಳಕೆ ಮಾಡಬೇಕಾಗ್ತದೆ ಮತ್ತು ಸ್ನಿಗ್ಧ ಗುಣವನ್ನು ಉಳ್ಳಂತಹ ಆಹಾರವನ್ನು ಸೇವನೆ ಮಾಡೋದ್ರಿಂದ ಪ್ಲಸ್ ಬೆನಿಫಿಟ್ಸ್ ಈ ಸ್ನಿಗ್ಧ ತ್ವಚೆಯನ್ನು ಕೊಡೋದಲ್ಲದಲೇ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ದೇಹದಲ್ಲಿ ಕಫವನ್ನು ಜಾಸ್ತಿ ಮಾಡ್ತದೆ ಮೇಧವನ್ನು ಜಾಸ್ತಿ ಮಾಡ್ತದೆ ಕಫ ಅಂದ ಮಾತ್ರಕ್ಕೆ ನೀವು ಕೆಮ್ಮಿ ಉಗಿತಿರಲ್ಲ ಆ ಕಫ ಅಲ್ಲ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ತ್ರಿದೋಷಗಳಿರ್ತದೆ ಕಫಂ ಪಂಗು ಪಿತ್ತಂ ಪಂಗು ಪಂಗವೋ ಮಲೋದಾತ ಅಂತ ಒಂದು ಶ್ಲೋಕ ಇದೆ ಅಂತಂದರೆ ದೇಹದಲ್ಲಿ ಕಫ ಒಂದು ಹಂತಕ್ಕೆ ಇರಲೇಬೇಕು ಒಂದು ವೇಳೆ ಕಫ ಕಡಿಮೆ ಆಯಿತು ಅಂತಂದರೆ ಚರ್ಮ ಡ್ರೈ ಆಗ್ತದೆ ಮುಖ ಒರಟಾಗ್ತದೆ ಚರ್ಮದ ಪ್ರಭೆ ಕುಂದುತ್ತದೆ ಕಳೆ ಕುಂದುತ್ತದೆ ಸ್ಕಿನ್ನು ಕಪ್ಪಾಗ್ತದೆ ಇದು ಆಗಬಾರ್ದ ಸ್ನಿಗ್ಧ ಗುಣ ಇರುವಂತಹ ಆಹಾರ ದ್ರವ್ಯಗಳನ್ನು ನೀವು ಸೇವಿಸಬೇಕಾಗ್ತದೆ ಸ್ಕಿನ್ನಿಗೆ ನಿಮಗೆ ಹೊಳಪನ್ನು ಕೊಡೋದಲ್ದಲೆ ಇನ್ನೂ ಸ್ನಿಗ್ಧ ಗುಣವನ್ನು ಹೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ನಿಮಗೆ ಏನಾಗ್ತದೆ ರಾಜಗಾಂಭೀರ್ಯ ಬರ್ತದೆ ಕೆಲವರು ಗುಣಗಳನ್ನು ನೋಡಿರ್ತೀರಿ ಭಾಳ ಸಾಫ್ಟಾಗಿ ಮಾತಾಡ್ತಾರೆ ಅವ್ರ ಮಾತುಗಳನ್ನ ಕೇಳ್ತಾ ಇರಬೇಕು ಕೇಳ್ತಾ ಇರಬೇಕು ಅಂತ ಅನ್ನಿಸ್ತದೆ ಕೆಲವರು ಮಾತಾಡ್ತಾರೆ ಕರ್ಕಶಧ್ವನಿ ಐದು ನಿಮಿಷ ಮಾತಾಡ್ಬಿಟ್ರೆ ಅಪ್ಪ ಪುಣ್ಯಾತ್ಮ ಯಾವಾಗ ಎದ್ದು ಹೋಗ್ತಾನೇನು ಅಂತ ಅನಿಸ್ತಾ ಇರ್ತದೆ ಸಾ ಆದಂತಹ ಸಾಫ್ಟ್ ಆದಂತಹ ಧ್ವನಿ ಬೇಕಾ ಸ್ನಿಗ್ಧ ಗುಣ ಮತ್ತು ಸಮಾಧಾನಕರವಾಗಿರಬೇಕಾ ಸ್ನಿಗ್ಧ ಗುಣ ಮನಸ್ಸಿನಲ್ಲಿ ಸಾತ್ವಿಕತೆ ಇರಬೇಕಾ ಸ್ನಿಗ್ಧ ಗುಣ ಈ ಸ್ನಿಗ್ಧ ಗುಣವನ್ನು ಹೊಂದಿರುವಂತಹ ಪುರುಷನ ಲಕ್ಷಣ ಹೇಗೆ ಗೊತ್ತಾ ನಿಧಾನವಾಗಿ ನಡೀತಾನೆ ಎಚ್ಚರಿಕೆಯಿಂದ ನಡೀತಾನೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿರ್ತಾನೆ ಇದೆಲ್ಲ ಗುಣಗಳು ಬೇಕು ಅಂತಂದರೆ ಸ್ನಿಗ್ಧ ಗುಣ ಇರುವಂತಹ ಆಹಾರಗಳನ್ನು ನಮ್ಮ ಆಹಾರದಲ್ಲಿ ಬಳಕೆ ಮಾಡಬೇಕು ಸೊ ಇವಾಗ ದ್ರವ್ಯಗಳಿಗೆ ಬರೋಣ ಸ್ನಿಗ್ಧ ಗುಣ ಇರುವಂತಹ ದ್ರವ್ಯಗಳು ಯಾವ್ಯಾವು ಘೃತ ಸ್ನೇಹ ಹೊಸ ಮಜ್ಜೆ ಘೃತ ಅಂದರೆ ತುಪ್ಪ ಸ್ನೇಹ ಅಂತ ಅಂದರೆ ಎಣ್ಣೆ ಘೃತ ತೈಲ ಅಂತಲೂ ತಗೊಳ್ಳಿ ಘೃತ ತೈಲ ಹೊಸ ಹೊಸ ಅಂತಂದರೆ ಈ ನಾನ್ ವೆಜಿಟೇರಿಯನ್ಸಿಗೆ ಗೊತ್ತಿರ್ತದೆ ಮೂಳೆಯಲ್ಲಿರುವಂತಹ ಹೊಸ ಅಂತ ಹೇಳ್ತೀವಿ ಮತ್ತು ಮಜ್ಜೆ ಬೋನ್ ಮ್ಯಾರೋ ಇವುಗಳಲ್ಲಿ ಈ ಒಂದು ಅಂಶ ಇರ್ತದೆ ಇದೇನಿದು ಆಯುರ್ವೇದಿಕ್ ಡಾಕ್ಟ್ರು ಹೊಸ ಆತನ ಕೇಳ್ತಾರೆ ಮಜ್ಜೆ ಮೂಳೆ ಒಳಗಡೆ ಇರುವಂತಹ ಮಜ್ಜೆಯನ್ನು ತಿನ್ನೋಕ್ಕೆ ಕೇಳ್ತಾರೆ ಅಂತ ಅಂದ್ಕೊಬೇಡಿ ಅದರ ಅರ್ಥ ಏನಪ್ಪಾ ಅಂತಂದರೆ ಈ ಹೊಸವನ್ನು ಉತ್ಪತ್ತಿ ಮಾಡುವಂತಹ ಮಜ್ಜೆಯನ್ನು ಉತ್ಪತ್ತಿ ಮಾಡುವಂತಹ ಕೆಲವಾರು ಹಲವಾರು ದ್ರವ್ಯಗಳು ಸಸ್ಯಾಹಾರದಲ್ಲೂ ಇವೆ ಆ ಥರದ ಆಹಾರಗಳನ್ನು ಬಳಕೆ ಮಾಡಬೇಕು ಗುರುತ ಅಂದರೆ ಗೊತ್ತು ತುಪ್ಪ ಹಸುವಿನ ತುಪ್ಪವನ್ನು ದಿನನಿತ್ಯ ನೀವು ಹಾಲಿಗೆ ಹಾಲಿನ ಜೊತೆಗೆ ಒಂದು ಚಮಚ ತುಪ್ಪವನ್ನು ಮಿಕ್ಸ್ ಮಾಡಿ ದಿನ ಬೆಳಗ್ಗೆ ನೀವು ತಗೊಳ್ತಾ ಬಂದರೆ ನಿಮ್ಮ ದೇಹದಲ್ಲಿ ಸ್ನಿಗ್ಧ ಗುಣ ಜಾಸ್ತಿ ಆಗುತ್ತಾ ಬರ್ತದೆ ಆದ್ದರಿಂದ ಈಗ ತಾನೇ ಹೇಳಿರುವಂತಹ ಎಲ್ಲ ಗುಣಗಳು ನಿಮಗೆ ದೇಹಕ್ಕೆ ಲಭ್ಯ ಅದನ್ನು ಬಿಟ್ಟರೆ ತೈಲ ನಿಮ್ಮ ಆಹಾರದಲ್ಲಿ ತೈಲವನ್ನು ಬಳಕೆ ಮಾಡಲೇಬೇಕು ವೀಕ್ಷಕರೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಇದು ಜಾಸ್ತಿ ಆಗುತ್ತೆ ಅಂತಂದರೆ ಅಂತ ಬಿಟ್ಟಿದ್ದೇ ಆದಲ್ಲಿ ಖಂಡಿತವಾಗೂ ಚರ್ಮದಲ್ಲಿ ರೂಕ್ಷತೆ ಉಂಟಾಗ್ತದೆ ಜಾಯಿಂಟ್ಸಲ್ಲಿ ಸೈನವೆಲ್ ಫ್ಲೂಯಿಡ್ಡು ಡ್ರೈ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಸೌಕಳಿಗಳು ಸ್ಟಾರ್ಟ್ ಆಗ್ತವೆ ಮೂಳೆಗಳ ಸೌಕಳಿಗಳು ಜಾಯಿಂಟ್ ಪೇನ್ಸ್ ಎಲ್ಲ ಬರ್ತದೆ ನಲವತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೇ ಚರ್ಮ ಮುದುಕ್ರ ಥರ ಆಗ್ತದೆ ಸುಕ್ಕಾಗ್ತದೆ ಅದು ಆಗಬಾರ್ದ ನಿಮ್ಮ ಆಹಾರದಲ್ಲಿ ತೈಲ ತೈಲ ಅಂತಂದರೆ ರಿಫೈನ್ಡ್ ಆಯಿಲ್ ಅಲ್ಲ ಮಾರ್ಕೆಟಲ್ಲಿ ಸಿಗುವಂತಹ ಡಬಲ್ ರಿಫೈನ್ಡ್ ಟ್ರಿಪಲ್ ರಿಫೈನ್ಡ್ ಆಯಿಲ್ ಅದು ತೈಲ ಅಲ್ಲ ಶೇಂಗಾ ಎಣ್ಣೆ ಉಪಯೋಗ ಮಾಡಿ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಿ ಅಥವಾ ಸಾಸಿವೆ ಎಣ್ಣೆಯನ್ನು ಉಪಯೋಗ ಮಾಡಿ ಮತ್ತು ಹೊಸ ಮತ್ತು ಮಜ್ಜ ಅಂತ ಹೇಳಿದೆ ಹೊಸ ಮತ್ತು ಮಜ್ಜೆಯನ್ನು ದೇಹದಲ್ಲಿ ಉತ್ಪತ್ತಿ ಮಾಡುವಂತಹ ದ್ರವ್ಯಗಳು ಯಾವ್ಯಾವು ಅಂತಂದರೆ ತಿಕ್ತ ರಸ ಇರುವಂತಹ ಅಂದರೆ ಕಹಿ ಉಳ್ಳಂತಹ ಕಹಿ ರುಚಿ ಉಳ್ಳಂತಹ ಆಹಾರಗಳು ಫಾರ್ ಎಕ್ಸಾಂಪಲ್ ಹಾಗಲಕಾಯಿ ಫಾರ್ ಎಕ್ಸಾಂಪಲ್ ಕರಿಬೇವು ಫಾರ್ ಎಕ್ಸಾಂಪಲ್ ಬೇವು ಈ ಥರದ ಕಹಿ ಉಕ್ತವಾದಂಥ ಆಹಾರವನ್ನು ತೆಗೆದುಕೊಂಡಿದ್ದೇ ದೇಹದಲ್ಲಿ ಹೊಸ ಮತ್ತು ಮಜ್ಜೆ ಇಂಪ್ರೂವ್ ಆಗ್ತದೆ ಇನ್ ಟರ್ನ್ ಬೈ ಪ್ರಾಡಕ್ಟಾಗಿ ನಿಮಗೆ ಚರ್ಮದ ಕಾಂತಿ ಉತ್ಪತ್ತಿ ಆಗ್ತದೆ ಇದು ರಕ್ಷ ರಕ್ತ ಶೋಧಕವಾಗಿಯೂ ಕೂಡ ಕೆಲಸ ಮಾಡೋದ್ರಿಂದ ದೇಹಕ್ಕೆ ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ ಮೊಡವೆಗಳು ಕಡಿಮೆ ಆಗ್ತದೆ ಮುಖದಲ್ಲಿ ಕಾಂತಿ ಯಾವ ಥರ ಏನಾರ ಮಾರ್ಕ್ಸ್ ಇತ್ತು ಅಂತಂದರೆ ನೀವು ನೋಡಿರ್ತೀರಿ ಬಿಟ್ಟರ್ ಟೇಸ್ಟ್ ಇರುವಂತಹ ಸಿರಪ್ಗಳನ್ನು ಕುಡಿ ಕೊಡ್ತಾರೆ ಅದನ್ನು ಕುಡಿಯೋದ್ರಿಂದ ಚರ್ಮದ ಕಾಂತಿ ಜಾಸ್ತಿ ಆಗ್ತದೆ ಗೊತ್ತಾಯ್ತಲ್ಲ ಘತ ತೈಲ ಹೊಸ ಮಜ್ಜೆಗಳು ಮತ್ತು ಘೃತ ತೈಲ ಹೊಸ ಮಜ್ಜೆಯ ಲಕ್ಷಣ ಉಳ್ಳಂತಹ ಖಾದ್ಯ ಪದಾರ್ಥಗಳನ್ನು ಉಪಯೋಗ ಮಾಡೋದರಿಂದ ನಿಮ್ಮ ಚರ್ಮದ ಕಾಂತಿ ಪ್ರಭೆ ಮತ್ತು ಲಶ್ಚರ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸುಮ್ಮನೆ ಮೇಲೆ ಏನೇನೋ ಹಚ್ಕೊಳ್ಳೋದ್ರಿಂದ ಸುಮ್ಮನೆ ಏನೇನೋ ಎಂಥದೋ ಮಾಯಶ್ಚರೈಸ್ಗಳನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗೂ ಅದು ಶಾಶ್ವತ ಅಂತ ಪರಿಹಾರ ಅಲ್ಲ ಮತ್ತು ತೆಗೆದ ತಕ್ಷಣ ಮತ್ತು ಅದೇ ಹಳೆ ಮುಖ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಂಡು ನೀವೇ ಹೆದರಿಬಿಡ್ತೀರಿ ಹಂಗಾಗ್ತದೆ ಆಗಬಾರ್ದ ಅದು ಒಳಗಿನಿಂದ ಪ್ರಭೆ ಬರಬೇಕು ಆ್ಯಕ್ಚುಲಿ ಹೊರಗಿನಿಂದ ಪ್ರಭೆ ಬರೋದು ಅದು ಶಾಶ್ವತ ಅಲ್ಲ ಗೊತ್ತಾಯಿತು ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಒಂದು ವೇಳೆ ನಿಮಗೆ ಈ ಎಲ್ಲ ದ್ರವ್ಯಗಳು ಉಪಯೋಗ ಮಾಡೋಕ್ಕೆ ರೆಗ್ಯುಲರ್ ಆಗೋಲ್ಲ ಅಂದರೆ ರೆಡಿಮೇಡ್ ಔಷಧಿಗಳು ಕೂಡ ಲಭ್ಯ ಹತ್ತಿರದ ಆಯುರ್ವೇದ ವ್ಯಂತ್ರ ಸಂಪರ್ಕ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ಉಪಯೋಗ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ